ಕರ್ನಾಟಕ ಕುರುಕ್ಷೇತ್ರದಲ್ಲಿ ಇವತ್ತು ಮೂರನೇ ಹಂತದ ಪ್ರಕ್ರಿಯೆ. ಚುನಾವಣೆ ಅಭ್ಯರ್ಥಿಗಳು ನಾಮಪತ್ರ ವಾಪಸ್ಗೆ ಇಂದು ಕಡೆಯ ದಿನ. ಚುನಾವಣಾ ಕಣದಲ್ಲಿ ಉಳಿಯೋರ್ಯಾರು, ಹಿಂದೆ ಸರಿಯೋರ್ಯಾರು ಅನ್ನೋದು ಸಂಜೆ ಹೊತ್ತಿಗೆ ಗೊತ್ತಾಗುತ್ತೆ. ಬಿಜೆಪಿಯನ್ನ ಬಿಟ್ಟು ಬಿಡದೆ ಕಾಡ್ತಾ ಇದ್ದಾರೆ 20 ಹೆಚ್ಚು ರೆಬಲ್ಸ್. ಅವರನ್ನ ಈಗಾಗಲೇ ನೋಡಿದ್ದೇವೆ ವೀಕ್ಷಕರೇ. ಫಾರ್ ಎಕ್ಸಾಂಪಲ್, ಮೊಳಕಾಲ್ಮೂರು ಕಣದಿಂದ ಹಿಂದೆ ಸರಿಯದಿರಲು ತಿಪ್ಪೇಸ್ವಾಮಿ ತೀರ್ಮಾನಿಸಿದ್ದಾರೆ. ಶ್ರೀರಾಮುಲಿಗೆ ಬಿಸಿ ತುತ್ತು ಆಗುತ್ತಾ ಶಾಸಕ ತಿಪ್ಪೇಸ್ವಾಮಿ ರೆಬಲ್ ನಡೆ ಅನ್ನುವಂಥದ್ದು. ಯಾಕಂದ್ರೆ ಮೊಳಕಾಲ್ಮೂರಲ್ಲಿ ಹೇಗೆಲ್ಲ ಹಿಂಸಾಚಾರ ಆಯ್ತು ಅನ್ನೋದನ್ನ ನಾವು ನೋಡಿದ್ವಿ. ಶ್ರೀರಾಮುಲು ಬಂದಿದ್ರು, ಅವರ ಕಾರಿಗೆ ಕಲ್ಲೆಸೆತಾಯಿತು, ಲಾಠಿ ಚಾರ್ಜ್ ಕೂಡ ಅಲ್ಲಿ ನಡೀತು. ಆದ್ರೆ ಇವತ್ತು ತಿಪ್ಪೇಸ್ವಾಮಿ ಏನಾದ್ರೂ ಕಣದಿಂದ ಹಿಂದೆ ಸರಿತಾರಾ ಅನ್ನುವಂತಹ ಪ್ರಶ್ನೆ ಇವತ್ತು ಕಾದು ನೋಡ್ಬೇಕು. ಅತ್ತ ಕಾಂಗ್ರೆಸ್ ಪಕ್ಷವನ್ನು 30 ಹೆಚ್ಚು ಬಂಡಾಯಗಾರರ ಬಿಸಿ ಕಾಡ್ತಾ ಇದೆ ಅಂತ ತಿಳಿದು ಬರ್ತಾ ಇದೆ. ಇವತ್ತು ನಾಮಪತ್ರ ಹಿಂಪಡೆಯುವಂತೆ ಬಂಡಾಯಗಾರರ ಮನವೊಲಕಿಗೆ ಎರಡೂ ಪಕ್ಷಗಳು ಕಸರತ್ತು ನಡೆಸ್ತಾ ಇವೆ.